ಕಾಂಗ್ರೆಸ್ನಲ್ಲಿ ದೀರ್ಘಕಾಲ ರಾಜಕಾರಣ ಮಾಡಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿ ಜೆ ಪಿ ಸೇರಿದ್ದು ಎಸ್ ಎಂ ಕೃಷ್ಣ ಅವರು ಈಗ ಎಸ್ ಎಂ ಕೃಷ್ಣ ಅವರು ನಾನೇ ಐದು ವರ್ಷ ಇರ್ತೀನಿ ಅಂತ ಹೇಳೋದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲೇ ಅದನ್ನು ಹೇಳಿಕೆ ಕೊಟ್ಟಿದ್ದರು ಅವರು ಕಾಂಗ್ರೆಸ್ಸಿಂದ ಬಹುಮತ ಪಡೆದು ಗೆದ್ದಿದ್ದಾರೆ ಅದನ್ನು ಹೇಳದ್ರ ಬಿ ಜೆ ಪಿ ನಾಯಕ ಎಸ್ ಎಂ ಕೃಷ್ಣ ಈ ರೀತಿಯ ಹೇಳಿಕೆ ಕೊಡಲಿಕ್ಕೂ ಕಾರಣ ಯಾಕೆಂದರೆ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರ ಪುತ್ರಿ ಇಬ್ಬರು ಕೂಡ ಬೀಗರು ಎಸ್ ಎಂ ಕೃಷ್ಣ ಡಿ ಕೆ ಶಿವಕುಮಾರ್ ಅಧಿಕೃತ ಸಂಬಂಧಿಗಳೀಗ ಎಸ್ ಎಂ ಕೃಷ್ಣ ಅವರ ರಾಜಕೀಯವಾಗಿ ಅವರು ಕೂಡ ಗುರುಗಳೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರ ಹೇಳಿಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ಎಸ್ ಎಂ ಕೃಷ್ಣ ವ್ಯಕ್ತಪಡಿಸಿದ್ದಾರೆ ಆ ರೀತಿ ಹೇಳಬಾರದಿತ್ತು ಹೇಳೋದು ಸರಿಯಲ್ಲ ಅಂತ ಬಿ ಜೆ ಪಿ ನಾಯಕ ಎಸ್ ಎಂ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಒಂದು ಕಡೆ ಸಂಬಂಧಿ ಬೀಗ್ರು ಡಿ ಕೆ ಶಿವಕುಮಾರ್ ಶಿಷ್ಯನಿಗೆ ಅನುಕೂಲ ಆಗಲಿ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸೋ ರೀತಿ ಮಾತನಾಡಿದ್ದಾರೆ ಅವರು ಬಿ ಜೆ ಪಿ ಅನ್ನೋ ಕಾರಣ ಕಾಂಗ್ರೆಸ್ ಬಗ್ಗೆ ಮಾತಾಡದೇ ಇರಬೇಕು ಅಂತೇನಿಲ್ಲ ಸಹಜವಾಗಿ ಬಿ ಜೆ ಪಿ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಅವ್ರು ಬಿಜೆಪಿ ಬಗ್ಗೆ ಮಾತಾಡ್ತಾರೆ ಬಟ್ ಎಸ್ ಎಮ್ ಕೃಷ್ಣ ಅವರ ಹೇಳಿಕೆ ಬೇಕಾಬಿಟ್ಟು ಹೇಳಿಕೆ ಏನಲ್ಲ ತೂಕದ ಮನುಷ್ಯ ಈಗಲೂ ಕೂಡ ಅವ್ರ ಮಾತಿಗೆ ಒಂದು ವೈಟೇಜ್ ಇದೆ ಸೊ ಆ ಹೇಳಿಕೆ ಹೇಗಿದೆ ಅಂತಂದರೆ ಐದು ವರ್ಷ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಇರೋದಿಲ್ಲ ಇರ್ತೀನಿ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ ಅನ್ನೋ ಅರ್ಥದಲ್ಲಿ ಎಸ್ ಎಂ ಕೃಷ್ಣ ಹೇಳ್ದಂಗೆ ಅವ್ರು ಹೇಳ್ತಾರೋ ತಪ್ಪು ಹಾಗೇ ನಾವೇ ಐದು ವರ್ಷ ಇರ್ತೀವಿ ಅನ್ನೋದು ಸರಿ ಇಲ್ಲ ಹಾ ಹೇಳಿಕೆ ಅಂತ ಅವ್ರು ಸುಮ್ಮ ಸುಮ್ಮನೆ ಯಾರ ಬಗ್ಗೆನೂ ಮಾತಾಡಲ್ಲ ಎಸ್ ಎಂ ಕೃಷ್ಣ ಅವರು ಯಾಕೆಂದರೆ ಎಸ್ ಎಂ ಕೃಷ್ಣ ಕಾಂಗ್ರೆಸ್ನ ಬಿಡಲಿಕ್ಕೆ ಕಾರಣನೇ ಸಿದ್ದರಾಮಯ್ಯನವರು ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಸೇರುವಾಗ ವಾಗ್ದಾಳಿ ನಡೆಸಿದ್ದೆ ಬೇಸರ ವ್ಯಕ್ತಪಡಿಸಿದ್ದೆ ಅಸ ಅಸಮಾಧಾನ ವ್ಯಕ್ತಪಡಿಸಿದ್ದೆ ಸಿದ್ದರಾಮಯ್ಯವರ ವಿರುದ್ಧ ಈಗ ಸಿದ್ದರಾಮಯ್ಯವ್ರ ವಿರುದ್ಧ ಪರವಾಗಿ ಏನು ಮಾತಾಡಲ್ಲ ಯಾಕೆಂದರೆ ಅವರಲ್ಲಿ ಒಂದು ಸರಿ ಆ ಮನಸ್ಸಿಗೆ ತೆಗೆದುಕೊಂಡ್ರೆ ಅದು ಆ ವಿಚಾರವಾಗಿ ಅವರು ದೃಢ ನಿರ್ಧಾರ ಇರುತ್ತೆ ಸೊ ಹಾಗಾಗಿ ಸಿದ್ದರಾಮಯ್ಯ ವಿರೋಧಿ ನಿಲವನ್ನು ಎಸ್ ಎಂ ಕೃಷ್ಣ ವ್ಯಕ್ತಪಡಿಸಿದ್ದಾರೆ ಅದರ ಒಂದು ಭಾಗ ಇದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸಂಬಂಧಿಯೂ ಹೌದು ಬಟ್ ಒಕ್ಕಲಿಗ ಸಮುದಾಯದ ವಿಚಾರ ಬಂದಾಗ ಇದೊಂದು ರೀತಿಯ ಡಿ ಕೆ ಶಿವಕುಮಾರ್ಗೆ ಎಸ್ ಎಂ ಕೃಷ್ಣ ಅವರು ಹೇಳಿಕೆ ಪ್ಲಸ್ ಪಾಯಿಂಟ್ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಒಕ್ಕಲಿಗರಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ರಾಜಕಾರಣ ಮಾಡಿದ ವ್ಯಕ್ತಿಯಲ್ಲಿ ಎಸ್ ಎಂ ಕೃಷ್ಣ ಅವರು ಹಾಗೆ ಮತ್ತೊಬ್ಬ ಒಕ್ಕಲಿಗ ನಾಯಕ ದೇವೇಗೌಡರು ಅವ್ರದ್ದೇ ಜನತಾ ಪಕ್ಷ ಕಟ್ಕೊ ಜನತಾ ಏನು ಜನತಾದಳ ಕಟ್ಕೊಂಡು ಅವರು ರಾಜಕಾರಣ ಮಾಡಿದ್ದು ಸೊ ಹಾಗಾಗಿ ಕಾಂಗ್ರೆಸ್ನ ಹಳೆಯ ನಾಯಕ ಎಸ್ ಎಂ ಕೃಷ್ಣ ಒಕ್ಕಲಿಗ ನಾಯಕ ಇದೀಗ ಡಿ ಕೆ ಶಿವಕುಮಾರ್ ಪರವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕು ಸದ್ಯಕ್ಕೆ ಯಾವುದು ಎಲೆಕ್ಷನ್ ಇಲ್ಲವಲ್ಲ ಬಟ್ ಒಂದೊಂದು ಸತ್ಯ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತೀನಿ ಅಂತ ಹೇಳಿದ್ರು ಮುಂದುವರಿಯೋಕೆ ಬಿಡಿಯೋ ಲಕ್ಷಣ ಡಿ ಕೆ ಶಿವಕುಮಾರ್ ಅವರಿಂದ ಕಾಣ್ತಾ ಇಲ್ಲ ಅವರು ಆ ಒಂದು ಹಕ್ಕನ್ನು ಆ ಸಿ ಎಂ ಕುರ್ಚಿಯನ್ನು ಪಡ್ಕೊಳ್ಳಿಕ್ಕೆ ಏನೇನು ಬೇಕೋ ಆ ಹೋರಾಟಗಳನ್ನ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರು ಈ ಬಗ್ಗೆ ಕೊಟ್ಟಂತ ಹೇಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಯಾಕೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಆ ಸಿ ಎಂ ಆಗಿರಬೇಕು ಅಂತ ಹೇಳೋದ್ರಲ್ಲಿ ತಪ್ಪಿದೆಯಾ ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ